thank our rocking star Yash for this, because he took the initiative of asking SIIMA to host in Karnataka, and he said, "Banni, nam aachajivanu swikarisi anta." I think Yash, we really thank you for this. I think I know that's been your dream to have a biggest award function to happen in Karnataka, and adu agide adu. ಟೈಮ್ ಇದು ಏನ್ ಮಾಡಿದ್ರು ಕರೆಕ್ಟ್ ಆಗಿ ಮಾಡಬೇಕು, ಬರೋ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಚಂದ್ರ ಮೇಲೆ ಬಂದ ನಿನಗು ದಾರಿ ಎಂತ ನೋಡು ಎಂತ ಚಂದ ರಾತ್ರಿ ಆಯ್ತು ಮನಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನೋಡಿ ಲಾಸ್ಟ್ ಟೈಮ್ ನಾನು ಶಿವಣ್ಣ ಅಪ್ಪು ಅವರು ಇದೇ ತರ ಸ್ಟೇಜ್ ಮೇಲೆ ಸಿಕ್ಕಿದ್ದು, ಅದಾದ ಮೇಲೆ ನಂಬತ್ತಾಗಲ್ಲ. ಅದ್ರ ಬಗ್ಗೆ ಅವ್ರಗಳಿಗೆ ಎಷ್ಟು ನೋವು ಇದೆಯೋ ಇಡೀ ಕರ್ನಾಟಕಕ್ಕೆ ಅಷ್ಟು ನೋವು ಇದೆ. ಅದೇನು ಡಿಫ್ರೆನ್ಸ್ ಇಲ್ಲ, ಇಡೀ ಕರ್ನಾಟಕದ ಮನೆ ಮಗ ಏನ್ ಹೇಳಕ್ಕಾಗುತ್ತೆ ಅಷ್ಟೇ. ಇವತ್ತು ಎಲ್ಲೋ ಅವ್ರು ಎಲ್ಲಿದ್ರು ನೋಡ್ತಾ ಇರ್ತಾರೆ, ಖುಷಿಯಾಗಿರ್ತಾರೆ. ಈ ಒಂದ್ ದಿನ ಈ ಒಂದ್ ಕಾರ್ಯಕ್ರಮ ಕರ್ನಾಟಕದಲ್ಲಿ ನಡೆದಿರೋದು ಅವರು ಬಹಳ ಖುಷಿ ತಂದಿರುತ್ತೆ ಅನ್ನೋದು ನನ್ನ. ಖುಷಿ ಆಗುತ್ತೆ, ಯಾಕಂದ್ರೆ ನಮ್ಮ ಉದ್ಯಮಕ್ಕೆ ಈ ಅವಾರ್ಡ್ ಸೆರೆಮನಿಗಳಲ್ಲಿ ಬರೀ ನಾವು ಹೊರಗಡೆ ಹೋಗ್ತಿದ್ವಿ, ಇಲ್ಲಿ ಬರಬೇಕು ಅನ್ನೋ ಆಸೆ ನಮಗಿತ್ತು. ಸೊ ಇವತ್ತು ಸಾಯಿಮಾದವರು ಬಂದಿದ್ದಾರೆ, ನನ್ನ ಪ್ರಕಾರ ಎಲ್ಲರೂ ಬರಲೇಬೇಕು, ಬರ್ತಾರೆ. ಪ್ರತಿ ಅವಾರ್ಡ್ ಸೆರೆಮನಿಗಳು ಕರ್ನಾಟಕಕ್ಕೆ ಬರೋ ತರ ಆಗಿದೆ, ಒಳ್ಳೇದಾಗಿದೆ. ಸರ್ಗೆ ಏನೋ ಇಡೀ ಕರ್ನಾಟಕ ನಾವು ಬೇರೆ ಬೇರೆ ಎಲ್ಲ ರೀತಿ ಇದು ಮಾಡಿದ್ವಿ, ಖುಷಿಯಾಗುತ್ತೆ. ಒಂದ್ ಕಡೆ ಅವರ ನೆನಪಲ್ಲಿ ನಾವೇನೋ ಸೆಲೆಬ್ರೇಟ್ ಮಾಡಿದ್ವಿ, ಬಟ್ ಆ ಖುಷಿಗಿಂತ ಅವ್ರ ಇದ್ದು ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿದ್ರೆ ಅದು ಖುಷಿ. ಇದಕ್ಕಿಂತ ನನಗೆ ಅದನ್ನು ಖುಷಿಯಾಗುತ್ತೆ, ಯಾಕಂದ್ರೆ ನಮ್ಮ ಉದ್ಯಮಕ್ಕೆ ಈ ಅವಾರ್ಡ್ ಸೆರೆಮನಿಗಳಲ್ಲಿ ಬರೀ ನಾವು ಹೊರಗಡೆ ಹೋಗ್ತಿದ್ವಿ, ಇಲ್ಲಿ ಬರಬೇಕು ಅನ್ನೋ ಆಸೆ ನಮಗಿತ್ತು. ಸೊ ಇವತ್ತು ಸಾಯಿಮಾದವರು ಬಂದಿದ್ದಾರೆ, ನನ್ನ ಪ್ರಕಾರ ಎಲ್ಲರೂ ಬರಲೇಬೇಕು, ಬರ್ತಾರೆ. ಪ್ರತಿ ಅವಾರ್ಡ್ ಸೆರೆಮನಿಗಳು ಕರ್ನಾಟಕಕ್ಕೆ ಬರೋ ತರ ಆಗಿದೆ.